ನಮಸ್ಕಾರ ಸ್ನೇಹಿತರೆ, ನಾನು ಮೋಹನ್ ಕುಮಾರ್. ನಿಮಗೆಲ್ಲರಿಗೂ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇವತ್ತು ವಿಶೇಷವಾಗಿ ನಾನು ಸ್ಪೋರ್ಟ್ಸ್ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಕ್ರೀಡಾ ವಿಷಯಗಳಿಗೆ ಸಂಬಂಧಿಸಿದಂತೆ ಇವತ್ತು ಟೆನ್ನಿಸ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ. ಒಂದು ವರ್ಷದಲ್ಲಿ ಟೆನ್ನಿಸ್ ಗ್ರ್ಯಾಂಡ್ ಸ್ಲಮ್ ಈವೆಂಟ್ಸ್ ಹೇಗೆ ನಡೆಯುತ್ತೆ ಅಂತಕ್ಕಂಥದ್ದು. ಆಸ್ಟ್ರೇಲಿಯಾ ಓಪನ್ ಆಗಿರ್ಬೋದು, ನಿಮಗೆ ಫ್ರೆಂಚ್ ಓಪನ್ ಆಗಿರ್ಬೋದು, ಮತ್ತು ವಿಂಬಲ್ಡನ್ ಆಗಿರ್ಬೋದು, ಮತ್ತು ಯು ಎಸ್ ಓಪನ್ ಟೆನ್ನಿಸ್ ಆಗಿರ್ಬೋದು, ಈ ಎಲ್ಲ ಓಪನ್ ಟೆನ್ನಿಸ್ ಗಳು ಯಾವೆಲ್ಲ ನಡೆಯುತ್ತೆ ಮತ್ತು ಯಾವ ಕಾಲಘಟ್ಟದಲ್ಲಿ ನಡೆಯುತ್ತೆ ಮತ್ತು ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಯಾವುದು ನಡೆಯುತ್ತೆ ಅಂತಕ್ಕಂಥ ವಿಷಯಗಳನ್ನು ಕುರಿತು ಇವತ್ತು ಟೆನ್ನಿಸ್ ಬಗ್ಗೆ ವಿವರವಾಗಿ ಮಾತಾಡ್ತಾ ಹೋಗ್ತೇನೆ. ಇತ್ತೀಚಿನ ಎಲ್ಲ ಪರೀಕ್ಷೆಗಳಲ್ಲೂ ಒಂದು ಪರೀಕ್ಷೆ ಒಂದು ಪ್ರಶ್ನೆ ಬರುವಂತಹ ಸಾಧ್ಯತೆಗಳು ಟೆನ್ನಿಸ್ ಒಂದು ಏನು ಸ್ಪೋರ್ಟ್ಸ್ ಇದೆ ಇದ್ರ ಬಗ್ಗೆ ಕೇಳ್ತಾ ಹೋಗ್ತಾರೆ. ಎಸ್ ಸ್ನೇಹಿತರೆ, ಈ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಲ್ಲಿ ಇದೀಗ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಫಾರೆಸ್ಟ್ ಗಾರ್ಡ್ ಹುದ್ದೆಗಳಿಗೆ ಆಯ್ಕೆಯಾಗಿರ್ತಕ್ಕಂತಹ ಅಭ್ಯರ್ಥಿಗಳಿಗೆ ಸ್ಪರ್ಧಾರ್ಥಿಗಳಿಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಅನ್ನು ಹೇಳ್ತಾ, ನೆಕ್ಸ್ಟು ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಆಫ್ಲೈನ್ ಕ್ಲಾಸಸ್ಗಳು ಸ್ಟಾರ್ಟ್ ಆಗಿದೆ. ಅದರಲ್ಲಿ ವಿಶೇಷವಾಗಿ ನ್ಯೂ ಬ್ಯಾಚಸ್ ಸ್ಟಾರ್ಟ್ ಆಗ್ತಕ್ಕಂಥದ್ದು ಕೆ ಪಿ ಟಿ ಸಿ ಎಲ್ಲಲ್ಲಿ ಎ ಇ ಮತ್ತು ಜೆ ಇ ಮತ್ತು ಜೆ ಎಗೆ ಸಂಬಂಧಿಸಿದಂತೆ ಅಸಿಸ್ಟೆಂಟ್ ಇಂಜಿನಿಯರ್ ಇರ್ಬೋದು ಮತ್ತು ಜೂನಿಯರ್ ಇಂಜಿನಿಯರ್ ಇರ್ಬೋದು ಮತ್ತು ಜೂನಿಯರ್ ಅಸಿಸ್ಟೆಂಟಿಗೆ ಸಂಬಂಧಿಸಿದಂತೆ ಬ್ಯಾಚಸ್ಗಳು ಸ್ಟಾರ್ಟ್ ಆಗ್ತಾ ಇದೆ. ಕೆ ಪಿ ಟಿ ಸಿ ಎಲ್ಗೆ ಸಂಬಂಧಿಸಿದಂತೆ ಮತ್ತು ಫಾರೆಸ್ಟ್ ಗಾರ್ಡ್ ಮತ್ತು ಫಾರೆಸ್ಟ್ ವಾಚರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇನ್ನೇನು ನೋಟಿಫಿಕೇಶನ್ ಆಗ್ಬೋದು ಆ ಹುದ್ದೆಗಳಿಗೂ ಸಹ ನಮ್ಮಲ್ಲಿ ಬ್ಯಾಚ್ ರೆಡಿ ಆಗ್ತಾ ಇದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ದೂರವಾಣಿ ಕರೆ ಏನಿದೆ ಅದಕ್ಕೆ ನೀವು ಕರೆ ಮಾಡಿ ಮಾಹಿತಿಯನ್ನು ಪಡಿಬಹುದು ಸ್ನೇಹಿತರೆ. ಎಸ್, ಹಾಗೆ ನಾನು ಸ್ಪೋರ್ಟ್ಸ್ ಅಂದರೆ ಹೇಳಿದೆ, ಇಷ್ಟು ವಿಷಯಗಳನ್ನು ಓದಿದರೆ ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಪ್ರಶ್ನೆಗಳು ಕೇಳ್ಬೋದು. ನೋಡಿ, ಇಲ್ಲಿ ಒಲಿಂಪಿಕ್ಸ್ ಬಗ್ಗೆ ಮಾತಾಡಿದ್ದೀನಿ, ಫಿಫಾ ಇದೆ, ನೆಕ್ಸ್ಟು ಕಾಮನ್ವೆಲ್ತ್ ಗೇಮ್ಸ್ ಇದೆ ಮತ್ತು ಏಷ್ಯನ್ ಗೇಮ್ಸ್ ಇದೆ. ಇವತ್ತು ಟೆನ್ನಿಸ್ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೇನೆ. ಟೆನ್ನಿಸ್ ಬಗ್ಗೆ ಸ್ನೇಹಿತರೆ, ನಿಮಗೆ ಒಲಿಂಪಿಕ್ಸ್ ಬಗ್ಗೆ ನಾನು ಮಾತಾಡಿದ್ದೇನೆ. 2021 ಒಲಿಂಪಿಕ್ಸಲ್ಲಿ ಭಾರತ ಒಟ್ಟು 7 ಪದಕಗಳನ್ನು ಗೆಲ್ತು ಅಂತಕ್ಕಂಥದ್ದು ಟೋಕಿಯೋದಲ್ಲಿ, ಬಟ್ 20 ಅಂತಲೇ ನಾವು ಅದನ್ನು ಮೆನ್ಷನ್ ಮಾಡ್ತು, 21 ನಡೀತು ಕೋವಿಡ್ ಪ್ಯಾಂಡಮಿಕ್ಕಿಂದ. ನೆಕ್ಸ್ಟ್ ಒಲಿಂಪಿಕ್ಸ್ 2024 ಪ್ಯಾರಿಸಲ್ಲಿ ನಡೆಯುತ್ತೆ ಸ್ನೇಹಿತರೆ, ಪ್ಯಾರಿಸಲ್ಲಿ. ಹಾಗೆ ಫಿಫಾ ನಿಮಗೆ ಗೊತ್ತಿದೆ, ನೆಕ್ಸ್ಟ್ ಕಥಾರಲ್ಲಿ ನಡೆಯುತ್ತೆ. ನೆಕ್ಸ್ಟ್ ಕಾಮನ್ವೆಲ್ತ್ ಗೇಮ್ಸ್ ಈಗಾಗಲೇ ಬೆಂಗಳೂರು ಮತ್ತು ಬೇರೆ ಬೇರೆ ದೆಹಲಿ ಈ ನಗರಗಳಲ್ಲಿ ಏನು ಈ ಕಾಮನ್ವೆಲ್ತ್ ಗೇಮ್ಸ್ ಲೈಟನ್ನು ಜ್ಯೋತಿ ಹಾದು ಹೋಗಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಇದು ಯು ಕೆಯ ಬರ್ಮಿಂಗ್ಹ್ಯಾಮಲ್ಲಿ ನಡೆಯುತ್ತೆ ಸ್ನೇಹಿತರೆ. ಹಾಗೆ ಏಷ್ಯನ್ ಗೇಮ್ಸ್ 2022 ಆಂಚೂನಲ್ಲಿ ನಡೆಯುತ್ತೆ. ಈಗಾಗಲೇ 2021 ಗ್ರ್ಯಾಂಡ್ ಸ್ಲಮ್ ಜೊತೆಗೆ 2022 ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ನಡೆದಿದೆ, ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ನೆಕ್ಸ್ಟ್ 2023 ಐ ಸಿ ಸಿ ವರ್ಲ್ಡ್ ಕಪ್ ಇಂಡಿಯಾದಲ್ಲಿ ನಡೀತಾ ಇದೆ. ಹಾಕಿ ಇದೆ, ಬ್ಯಾಡ್ಮಿಂಟನ್ ಇದೆ, ಚೆಸ್ ಇದೆ, ಕಬಡ್ಡಿ ಇದೆ, ಫೇಮಸ್ ಅಥ್ಲೆಟಿಕ್ಸ್ ಮತ್ತು ಟ್ರೋಫಿ ಬಗ್ಗೆ ಕೇಳ್ಬೋದು, ಟರ್ನ್ಸ್ ಬಗ್ಗೆ ಕೇಳ್ಬೋದು, ಸ್ಟೇಡಿಯಂ ಬಗ್ಗೆ ಕೇಳ್ಬೋದು, ಇಲ್ಲ ನ್ಯಾಷನಲ್ ಸ್ಪೋರ್ಟ್ಸ್ಗಳ ಬಗ್ಗೆನೂ ಕೇಳ್ಬೋದು, ನ್ಯಾಷನಲ್ ಸ್ಪೋರ್ಟ್ಸ್ ಬಗ್ಗೆನೂ ಸಹ ಕೇಳ್ಬೋದು. ಏನು ಮೇಜರ್ ಧ್ಯಾನ್ಚಂದ್ ಪ್ರಶಸ್ತಿ, ಭಾರತದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಬಗ್ಗೆ, ಇಲ್ಲಿ ಮೇಜರ್ ಧ್ಯಾನ್ಚಂದ್ ಆದಮೇಲೆ ಅರ್ಜುನ್ ಪ್ರಶಸ್ತಿ ಬಗ್ಗೆ ಕೇಳ್ಬೋದು, ದ್ರೋಣಾಚಾರ್ಯ ಪ್ರಶಸ್ತಿ ಬಗ್ಗೆ ಕೇಳ್ಬೋದು, ಧ್ಯಾನ್ಚಂದ್ ಜೀವಮಾನ ಸಾಧನೆ ಬಗ್ಗೆ ಕೇಳ್ಬೋದು, ಅಥವಾ ಏಕಲವ್ಯ ಅವಾರ್ಡ್ಸ್ ಬಗ್ಗೆ ಕೇಳ್ಬೋದು. ನೋಡಿ, ಸ್ಪೋರ್ಟ್ಸ್ ಅಂದರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ನಾವು ಮಿನಿಮಮ್ 2 ಪ್ರಶ್ನೆಗಳಿಂದ 4 ಪ್ರಶ್ನೆಗಳವರೆಗೂ ಕವರ್ ಆಗಿರ್ತಕ್ಕಂಥ ಉದ್ದೇಶಗಳನ್ನು ಇಟ್ಕೊಂಡಿರ್ತಾನೆ. ಈಗ ನಾವು ನೋಡೋದಾದರೆ ಈಗ ಐ ಸಿ ಸಿ ಒಲಿಂಪಿಕ್ಸ್ ಅಂದರೆ ಐ ಸಿ ಸಿಗೆ ಸಂಬಂಧಿಸಿದಂತೆ ನಾವೇನು ಮಾಡ್ತೀವಿ, ಹೆಡ್ ಕ್ವಾರ್ಟರ್ಸ್ ದುಬೈ ಅಂತ ಓದಿರ್ತೀವಿ. ನೆಕ್ಸ್ಟು ಫಿಫಾಗೆ ಸಂಬಂಧಿಸಿದಂತೆ ಜೂರಿಚ್ ಅಂತ ನಾವು ಓದಿರಬೇಕು. ನೆಕ್ಸ್ಟ್ ಒಲಿಂಪಿಕ್ಸ್ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದರೆ ಐ ಒ ಸಿ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಎಲ್ಲಿದೆ ಅಂದರೆ ಲೂಸಿಯಾನದಲ್ಲಿದೆ. ಈ 3 ಹೆಡ್ ಕ್ವಾರ್ಟರ್ಸ್ಗಳನ್ನು ಕೇಳ್ಬೋದು, ಅಥವಾ ನೀವು ಒಂದು ವ್ಯವಸ್ಥಿತವಾದ ನೋಟ್ಸನ್ನು ಇದೇ ಥರನಾಗಿ ಮಾಡಿಕೊಳ್ಬೇಕು. ಈ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಒಲಿಂಪಿಕ್ಸ್ ಇರ್ಬೋದು, ಫಿಫಾ ಇರ್ಬೋದು, ಕಾಮನ್ವೆಲ್ತ್ ಏಷ್ಯನ್ ಗೇಮ್ಸ್, ಟೆನ್ನಿಸ್ ಮತ್ತು ಐ ಸಿ ಸಿ, ಇಷ್ಟರ ಬಗ್ಗೆ ನೀವು ನೋಟ್ಸ್ ಮಾಡಿಕೊಂಡ್ರೆ ಎಲ್ಲ ಪರೀಕ್ಷೆಗಳಲ್ಲೂ ಬರ್ಬೋದಾದಂಥದ್ದು, ಅಥವಾ ನೆಕ್ಸ್ಟ್ ಒಲಿಂಪಿಕ್ಸಲ್ಲಿ ಹೇಗೆಲ್ಲ ಚಿನ್ನವನ್ನು ಭಾರತ ಗೆದ್ದಿದೆ, 8 ಹಾಕಿ ಫೀಲ್ಡಲ್ಲಿ, ಆದರೆ ಅಭಿನವ ಮಿಂದ್ರ ಮತ್ತು ನೀರಜ್ ಚೋಪ್ರಾ ಈ ಪ್ರಶಸ್ತಿಗಳನ್ನು ಹೇಗೆ ಗೆದ್ದರು, ಇವೆಲ್ಲ ಪ್ರಶ್ನೆಗಳನ್ನು ಕೇಳ್ಬೋದು. ಎಸ್ ಸ್ನೇಹಿತರೆ, ನಾವೀಗ ಟೆನ್ನಿಸ್ ಬಗ್ಗೆ ಮಾತಾಡೋಣ. ಇವತ್ತು ಒಂದು ಈವೆಂಟ್ಸ್ ಬಗ್ಗೆ ನಾನು ಮಾತಾಡ್ತೀನಿ. ಈಗಾಗಲೇ ನಾನು ಕಳೆದ ಯೂಟ್ಯೂಬ್ ಚಾನಲಲ್ಲಿ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ ಒಲಿಂಪಿಕ್ಸ್ ಬಗ್ಗೆ ಡೀಟೇಲ್ಸ್ ಆಗಿ ಮಾತಾಡಿದ್ದೀನಿ. ಇವತ್ತು ಟೆನ್ನಿಸ್ ಅಂತಕ್ಕಂಥದ್ದು ಆಸ್ಟ್ರೇಲಿಯಾ, ನೆಕ್ಸ್ಟು ನಡೀತಕ್ಕಂತಹ ಈ ಫ್ರೆಂಚ್ ಓಪನ್, ವಿಂಬಲ್ಡನ್ ಮತ್ತು ಯು ಎಸ್ ಓಪನ್ ಟೆನ್ನಿಸ್ ಗ್ರ್ಯಾಂಡ್ ಸ್ಲಮ್ ಈವೆಂಟ್ಸ್ ಹೇಗೆ ನಡೆಯುತ್ತೆ ಅಂತ ನಾನು ನಿಮಗೆ ಮಾತಾಡ್ತಾ ಹೋಗ್ತೇನೆ ಸ್ನೇಹಿತರೆ. ನೋಡಿ, ಇಲ್ಲಿ ಫಸ್ಟ್ ಗ್ರ್ಯಾಂಡ್ ಸ್ಲಮ್ ಈವೆಂಟ್ಸ್ಗಳಲ್ಲಿ ಏನೆಲ್ಲ ನಡೀಬಹುದು ಅಂತಕ್ಕಂಥದ್ದು
ನಮಗೆ ಫಸ್ಟ್ ಆರ್ಡರ್ ಆಗಿ ಈ ಪೇಜ್ ಅಲ್ಲಿ ಸುಮಾರು ಇದುವರೆಗೆ ಒಂದು 10 ಟು 15 ಕ್ವೆಶ್ಚನ್ಸ್ ಹೇಗೆ ರೈಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಈಗ ನಮಗೆ ಗ್ರ್ಯಾಂಡ್ ಸ್ಲಮ್ ಈವೆಂಟ್ಸ್ ಯಾವ ಮಂತ್ ಅಲ್ಲಿ ನಡೆಯುತ್ತೆ, ಫಸ್ಟ್ ಯಾವ್ದು ನಡೆಯುತ್ತೆ, ನೆಕ್ಸ್ಟ್ ಸೆಕೆಂಡ್ ಯಾವ್ದು ನಡೆಯುತ್ತೆ, ನೆಕ್ಸ್ಟ್ ಥರ್ಡ್ ಯಾವ್ದು ನಡೆಯುತ್ತೆ, ನೆಕ್ಸ್ಟ್ ಫೋರ್ತ್ ಯಾವ್ದು ನಡೆಯುತ್ತೆ ಅಂತಕ್ಕಂಥದ್ದಲ್ಲಿ ಇಲ್ಲಿ ಮಾತಾಡ್ತಾ ಹೋಗ್ತೇನೆ. ನೋಡಿ, ನಿಮಗೆ ಗೊತ್ತಿದೆ ಆಸ್ಟ್ರೇಲಿಯಾ ಓಪನ್ ಟೆನಿಸ್ ಅಂತಕ್ಕಂಥದ್ದು 1905 ಅಲ್ಲಿ ಸ್ಟಾರ್ಟ್ ಆಯಿತು. ಇದು ಮಂತ್ ಆಫ್ ಜನವರಿಯಲ್ಲಿ ನಡೆಯುತ್ತೆ. ಕೋವಿಡ್ ಪ್ಯಾಂಡಮಿಕ್ ಇಂದ ಸ್ವಲ್ಪ ಮಂತ್ಗಳು ಆ ಕಡೆ ಈ ಕಡೆ ಆಗಿದೆ, ಬಟ್ ಪರ್ಟಿಕ್ಯುಲರ್ ಆಗಿ ಇದು ನಡೀತಕ್ಕಂಥ ಮಂತ್ ಆಫ್ ಜನವರಿಲಿ. ತುಂಬಾ ಸಲ ದ ಪ್ಲೇಸ್ ಆಫ್ ಸಿಡ್ನಿ ಅಂತ ಕೇಳಿರ್ತಾನೆ, ಆದರೆ ಇದು ನಡೀತಕ್ಕಂಥದ್ದು ಮೆಲ್ಬೋರ್ನಲ್ಲಿ. ಇದು ನಡೀತಕ್ಕಂಥದ್ದು ಮೆಲ್ಬೋರ್ನಲ್ಲಿ. ಇದು ಆರ್ಡ್ ಕೋರ್ಟ್ ಅಲ್ಲಿ ನಡೆಯುತ್ತೆ. ಈ ಒಂದು ಆರ್ಡ್ ಕೋರ್ಟ್ ಗಟ್ಟಿ ಅಂಕಣ ಏನಿದೆ, ಈ ಗಟ್ಟಿ ಅಂಕಣದಲ್ಲಿ ನಡೀತಕ್ಕಂಥದ್ದು ಆಸ್ಟ್ರೇಲಿಯಾ ಓಪನ್. ನೋಡಿ, ಆಸ್ಟ್ರೇಲಿಯಾ ಓಪನ್ ಆದ್ಮೇಲೆ ನಿಮಗೆ ಫ್ರೆಂಚ್ ಓಪನ್ 1891 ಅಲ್ಲಿ ಸ್ಟಾರ್ಟ್ ಆಯಿತು. ಇದು ಮಂತ್ ಆಫ್ ಮೇ ಮತ್ತು ಜೂನ್ ಅಲ್ಲಿ ನಡೆಯುತ್ತೆ. ಇದು ಪ್ಯಾರಿಸ್ ಅಲ್ಲಿ ನಡೆಯುತ್ತೆ. ಇದು ಕ್ಲೇ ಕೋರ್ಟ್, ಕೆಂಪು ಮಣ್ಣಲ್ಲಿ ನಡೆಯುತ್ತೆ. ಕ್ಲೇ ಕೋರ್ಟ್ ಕಿಂಗ್ ಅಥವಾ ಹವೆ ಮಣ್ಣು, ಕೆಂಪು ಜೇಡಿ ಮಣ್ಣಿನಲ್ಲಿ ನಡೀತಕ್ಕಂಥದ್ದು ಈ ಫ್ರೆಂಚ್ ಓಪನ್ ಟೆನಿಸ್ ಸ್ನೇಹಿತರೆ. ನೋಡಿ, ಫ್ರೆಂಚ್ ಓಪನ್ ಟೆನಿಸ್ ಆದ್ಮೇಲೆ ನಿಮಗೆ ವಿಂಬಲ್ಡನ್ ನಡೆಯುತ್ತೆ. ದ ಓಲ್ಡೆಸ್ಟ್ ಗ್ರ್ಯಾಂಡ್ ಸ್ಲಮ್ ಈವೆಂಟ್ಸ್ ಅಂತ ಕೇಳ್ತಾನೆ. ಅತ್ಯಂತ ಹಳೆಯ ಗ್ರ್ಯಾಂಡ್ ಸ್ಲಮ್ ಈವೆಂಟ್ಸ್ ಯಾವುದು ಅಂತಕ್ಕಂಥದ್ದು ಕೇಳಿದ್ರೆ ನಿಮಗೆ ವಿಂಬಲ್ಡನ್ ಅಂತಕ್ಕಂಥದ್ದು ಮಂತ್ ಆಫ್ ಜೂನ್ ಮತ್ತು ಜುಲೈಯಲ್ಲಿ ನಡೆಯುತ್ತೆ. ಇದು ಲಂಡನ್ನಲ್ಲಿ ನಡೆಯುತ್ತೆ. ಇದು ಗ್ರಾಸ್ ಕೋರ್ಟ್ ಅಲ್ಲಿ ನಡೆಯುತ್ತೆ, ಹುಲ್ಲಿನ ಅಂಕಣದಲ್ಲಿ ನಡೆಯುತ್ತೆ. ಹುಲ್ಲಿನ ಅಂಕಣದಲ್ಲಿ ಯಾವ್ದು ನಡೆಯುತ್ತೆ ಅಂದ್ರೆ ವಿಂಬಲ್ಡನ್ ನಡೆಯುತ್ತೆ. ಹುಲ್ಲಿನ ಅಂಕಣದಲ್ಲಿ ವಿಂಬಲ್ಡನ್ ನಡೆಯುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಹಾಗಾದ್ರೆ ಯು ಎಸ್ ಓಪನ್ ಅಂತಕ್ಕಂಥದ್ದು 1881 ಅಲ್ಲಿ ಸ್ಟಾರ್ಟ್ ಆಯಿತು. ಇದು ಮಂತ್ ಆಫ್ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಅಲ್ಲಿ ನಡೆಯುತ್ತೆ. ಇದು ನ್ಯೂಯಾರ್ಕ್ ಅಲ್ಲಿ ನಡೆಯುತ್ತೆ. ಇದು ಆರ್ಡ್ ಕೋರ್ಟ್ ಅಲ್ಲಿ ನಡೆಯುತ್ತೆ. ನೋಡಿ, ನಾವು ವಿಶೇಷವಾಗಿ ಅತ್ಯಂತ ಓಲ್ಡೆಸ್ಟ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೆನ್ಪಿಟ್ಕೋಬೇಕು. ನೋಡಿ, ಇಲ್ಲಿ ಅತ್ಯಂತ ಹಳೆಯದಾದಂಥದ್ದು ವಿಂಬಲ್ಡನ್ ಅಂತ ನೆನ್ಪಿರಬೇಕು, ಮತ್ತು ಇತ್ತೀಚೆಗೆ ಆಸ್ಟ್ರೇಲಿಯಾ ಓಪನ್ ಆಗಿರ್ತಕ್ಕಂಥದ್ದು ನೀವು ನೆನ್ಪಿಟ್ಕೋಬೇಕು. ನೋಡಿ, ಇಲ್ಲಿ ಜನವರಿ, ಮೇನಲ್ಲಿ, ಜುಲೈಯಲ್ಲಿ ಮತ್ತು ಆಗಸ್ಟ್ ಅಲ್ಲಿ ನಡೀತಕ್ಕಂಥದ್ದು. ನೆಕ್ಸ್ಟ್ ಪರ್ಟಿಕ್ಯುಲರ್ ಸಿಟಿ ಕೇಳ್ತಾನೆ ಅವನು. ಯಾವ ಸಿಟಿ ಅಂದ್ರೆ ಮೆಲ್ಬೋರ್ನ್ ಅಂತ ನೆನಪಿರಬೇಕು, ಪ್ಯಾರಿಸ್ ಅಂತ ನೆನಪಿರಬೇಕು, ಲಂಡನ್ ಅಂತ ನೆನಪಿರಬೇಕು, ಮತ್ತೆ ನಿಮಗೆ ನ್ಯೂಯಾರ್ಕ್ ಅಂತ ನೆನಪಿರಬೇಕು. ಲಾಸ್ಟ್ ಗ್ರ್ಯಾಂಡ್ ಸ್ಲಮ್ ಈವೆಂಟ್ಸ್ ಯು ಎಸ್ ಓಪನ್, ಅಂಡ್ ದೆನ್ ಫಸ್ಟ್ ಗ್ರ್ಯಾಂಡ್ ಸ್ಲಮ್ ಈವೆಂಟ್ಸ್ ಆಸ್ಟ್ರೇಲಿಯಾ ಓಪನ್. ಕ್ಲಿಯರ್? ಇಲ್ಲೇ ನೋಡಿ ಎಷ್ಟೆಲ್ಲ ಪ್ರಶ್ನೆಗಳು ಬರಬಹುದು ಅಂತಕ್ಕಂಥದ್ದು ನಮಗೆ ಈ ಕೋರ್ಟ್ ಬಗ್ಗೆ ಗೊತ್ತಾಯ್ತು. ಗಟ್ಟಿ ಅಂಕಣ ಆರ್ಡ್ ಕೋರ್ಟ್. ನೆಕ್ಸ್ಟ್ ಕ್ಲೇ ಕೋರ್ಟ್ ಕಿಂಗ್ ರಾಫೆಲ್ ನಡೆಲ್ ಅಂತಕ್ಕಂಥದ್ದು. ನೆಕ್ಸ್ಟ್ ನಿಮಗೆ ಗ್ರಾಸ್ ಕೋರ್ಟ್ ಬಗ್ಗೆ ಕೇಳ್ಬೋದು. ಹುಲ್ಲಿನ ಅಂಕಣದಲ್ಲಿ ನಡೀತಕ್ಕಂಥದ್ದು ಒಂದೇ, ಲಂಡನ್ನಲ್ಲಿ ವಿಂಬಲ್ಡನ್ ಟೆನಿಸ್ ಅಂತಕ್ಕಂಥದ್ದು. ನ್ಯೂಯಾರ್ಕ್ ಅಲ್ಲೂ ಸಹ ಆರ್ಡ್ ಕೋರ್ಟ್ ಅಲ್ಲಿ ನಡೆಯುತ್ತೆ. ನ್ಯೂಯಾರ್ಕ್ ಅಲ್ಲೂ ಸಹ ಆರ್ಡ್ ಕೋರ್ಟ್ ಅಲ್ಲಿ ನಡೆಯುತ್ತೆ. ಹಾಗಾದ್ರೆ ಇತ್ತೀಚಿನ ಮಾಹಿತಿ ಪ್ರಕಾರ 2021 ಪ್ರಕಾರ 22 ಪ್ರಕಾರ ನಾವು ನೋಡೋದಾದ್ರೆ ಇನ್ನೊಂದು ಪ್ರಶ್ನೆ ಬಂದಾದ್ರೆ ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಮ್ ಈವೆಂಟ್ಸ್ ಗೆದ್ದಿರ್ತಕ್ಕಂತಹ ಮೆನ್ಸ್ ಸಿಂಗಲ್ ಅಲ್ಲಿ ಯಾರು ಅಂತ ಕೇಳಿದ್ರೆ, ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಮ್ ಈವೆಂಟ್ಸ್ ವಿನ್ ಆಗಿರ್ತಕ್ಕಂಥ ಮೆನ್ಸ್ ಸಿಂಗಲ್ ಅಲ್ಲಿ ಯಾರು ಅಂತ ಕೇಳಿದ್ರೆ ರಾಫೆಲ್ ನಡಲ್ ಅಂತ ಕರಿತೀವಿ. ಈಗ 20 ಗೆದ್ದಂಥವರು ರೋಜರ್ ಫೆಡರರ್. ನೋಡಿ, ಸ್ವಿಟ್ಜರ್ಲ್ಯಾಂಡ್ ರೋಜರ್ ಫೆಡರರ್ ಗೆದ್ದಿದ್ರು. ಈಗ 2020 ಆಸ್ಟ್ರೇಲಿಯಾ ಓಪನ್ ಗೆಲ್ಲೋದ್ರ ಮೂಲಕ ರಾಫೆಲ್ ನಡಾಲ್ ಅಂತಕ್ಕಂಥವ್ರು, ಇವರು ಸ್ಪೇನ್ ದೇಶದವರು. ಇವರನ್ನೇ ನಾವು ಕ್ಲೇ ಕೋರ್ಟ್ ಕಿಂಗ್ ಅಂತ ಕರಿತೀವಿ. ಕಪ್ಪು ಅಥವಾ ಕೆಂಪು ಮಣ್ಣಿನ ರಾಜ ಅಂತಕ್ಕಂಥ ಯಾವ ಟೆನಿಸ್ ಆಟಗಾರ ಕರಿತೀವಿ ಅಂದ್ರೆ ರಾಫೆಲ್ ನಡಾಲ್ ಅವರಿಗೆ ಕ್ಲೇ ಕೋರ್ಟ್ ಕಿಂಗ್ ಅಂತ ಕರಿತೀವಿ. ಟೋಟಲ್ ಗ್ರ್ಯಾಂಡ್ ಸ್ಲಮ್ ಈವೆಂಟ್ಸ್ ಅಲ್ಲಿ ಅತ್ಯಂತ ಹೆಚ್ಚು ಗೆದ್ದಿರ್ತಕ್ಕಂಥವನ್ನೇ ರಾಫೆಲ್ ನಡಾಲ್, 21 ಗೆದ್ದಿದ್ದಾನೆ. ಅದರಲ್ಲೂ ವಿಶೇಷವಾಗಿ ಇವನು ಫ್ರೆಂಚ್ ಓಪನ್ ಟೆನಿಸ್ ಎಷ್ಟು ಗೆದ್ದಿದ್ದಾನೆ ಅಂದ್ರೆ 13 ಫ್ರೆಂಚ್ ಓಪನ್ ಟೆನಿಸ್ ಅನ್ನೇ ಇವ್ರು ಗೆದ್ದಿದ್ದಾರೆ. 13 ಫ್ರೆಂಚ್ ಓಪನ್ ಟೆನಿಸ್ ಅನ್ನ ಗೆದ್ದಿದ್ದಾರೆ. ರಾಫೆಲ್ ನಡೆಲ್ ಅವರು ಸ್ಪೈನ್ ದೇಶದವರು. ಇವ್ರನ್ನ ಕ್ಲೇ ಕೋರ್ಟ್ ಕಿಂಗ್ ಅಂತ ಕರಿತೇವೆ. ಹಾಗೆ ಗ್ರ್ಯಾಂಡ್ ಸ್ಲಮ್ ಈವೆಂಟ್ಸ್ ಅಲ್ಲಿ ಪುರುಷರ ಸಿಂಗಲ್ಸ್ ನಲ್ಲಿ ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಮ್ ಈವೆಂಟ್ಸ್ ಅನ್ನ ಗೆದ್ದಿರ್ತಕ್ಕಂಥವನು ರಾಫೆಲ್ ನಡಾಲ್. ಎಸ್, ಹಾಗೆ ವುಮೆನ್ಸ್ ಅಲ್ಲಿ ನೋಡೋದಾದ್ರೆ ಮಹಿಳೆಯರಿಗೆ ಸಂಬಂಧಿಸಿದಂತೆ ಒಂದು ವರ್ಲ್ಡ್ ರೆಕಾರ್ಡ್ ಇದೆ. ಈಗ ಅದನ್ನ ಬೀಟ್ ಮಾಡೋದಕ್ಕೆ ಸರಿಯನ್ನ ವಿಲಿಯಮ್ಸ್ ರೆಡಿ ಇದ್ದಾರೆ ಅಂತಕ್ಕಂಥದ್ದು. ನೋಡಿ, ಮಾರ್ಗರೆಟ್ ಕೋರ್ಟ್ ಅಂತಕ್ಕಂಥ ಆಸ್ಟ್ರೇಲಿಯಾದ ಒಬ್ಳು ಟೆನಿಸ್ ಆಟಗಾರತಿ ವುಮೆನ್ಸ್ ಅಲ್ಲಿ ಮಹಿಳೆಯ ಒಂದು ಸಿಂಗಲ್ ಗ್ರ್ಯಾಂಡ್ ಸ್ಲಮ್ ಈವೆಂಟ್ಸ್ ಅಲ್ಲಿ 24 ಈವೆಂಟ್ಸ್ ಗಳನ್ನ ಗೆದ್ದಿದ್ದಾರೆ. ಬಟ್ ಸೆರೆನಾ ವಿಲಿಯಮ್ಸ್ ಅಂತಕ್ಕಂಥವ್ರು ಈಗ ಅದರ ಹತ್ತಿರದಲ್ಲಿದ್ದಾರೆ. ಸೆರೆನಾ ವಿಲಿಯಮ್ಸ್ ಈಗ 23 ಗ್ರ್ಯಾಂಡ್ ಸ್ಲಮ್ ಈವೆಂಟ್ಸ್, USA ಅಮೆರಿಕದ ಸೆರೆನಾ ವಿಲಿಯಮ್ಸ್, ನೀವೆಲ್ಲ ಗೊತ್ತಿರುತ್ತೆ, ನೋಡಿರ್ತೀರಾ. ಇವರು 23 ಗೆದ್ದಿದ್ದಾರೆ. ಮಾರ್ಗರೆಟ್ ಕೋರ್ಟ್ ಆಸ್ಟ್ರೇಲಿಯಾದವಳು 24 ಗೆದ್ದಿದ್ದಾರೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಅಥವಾ ಇತ್ತೀಚೆಗೆ ಕೇರಳದ ಆಯುರ್ವೇದಿಕ್ ರಾಯಭಾರಿ ಆದಂತಹ ಟೆನಿಸ್ ಆಟಗಾರತಿ ಯಾರು ಅಂತಕ್ಕಂಥ ಪ್ರಶ್ನೆಗಳು ಬಂದಿದೆ. ಸ್ಟೆಫಿಗ್ರಾಫ್ ಅಂತಕ್ಕಂಥವ್ರು, ಹಿಂದಿನ ಪ್ರಶ್ನೆ, ಓಲ್ಡ್ ಪ್ರಶ್ನೆ ಇದು. ಅವರು ಸ್ಟೆಫಿಗ್ರಾಫ್ ಅಂತಕ್ಕಂಥವ್ರು ಜರ್ಮನಿ ದೇಶದವರು. ಇವರಿಗೆ ಸಂಬಂಧಿಸಿದಂತೆ ನಿಮಗೆ ಪ್ರಶ್ನೆಗಳು ಬರಬಹುದು.
ಎಸ್. ಇದಾದ್ಮೇಲೆ ಇಲ್ಲಿ ಪ್ರಶ್ನೆ ಮತ್ತೇನು ಕೇಳ್ಬೋದು, ವಿಶ್ವದ ನಂಬರ್ ಒನ್ ಟೆನಿಸ್ ಆಟಗಾರರು ಯಾರು, ವಿಶ್ವದ ನಂಬರ್ ಒನ್ ಟೆನಿಸ್ ಆಟಗಾರರು ಯಾರ್ಯಾರು ಅಂತ. ಫಸ್ಟ್ ಈಗ ವರ್ಲ್ಡ್ ರ್ಯಾಂಕಿಂಗ್ ಅಲ್ಲಿ ಯಾರಿದ್ದಾರೆ ಅಂತಕ್ಕಂಥದ್ದು, ವರ್ಲ್ಡ್ ರ್ಯಾಂಕಿಂಗ್ ಅಲ್ಲಿ ಯಾರಿದ್ದಾರೆ ನೋಡಿ. ಇಲ್ಲಿ ಮೆನ್ಸ್ ಅಲ್ಲಿ ನೀವೆಲ್ಲ ಗೊತ್ತಿದೆ, ಸರ್ಬಿಯಾ ದೇಶದ ಅಥವಾ ಸರ್ಬಿಯಾದ ಹುಲಿ ಅಂತ ಕರಿತೀವಿ ನೊವಾಕೋ ಜಕವಿಕ್ ಅಂತಕ್ಕಂಥವ್ರು ವರ್ಲ್ಡ್ ನಂಬರ್ ಒನ್ ರ್ಯಾಂಕಿಂಗ್ ಅಲ್ಲಿ ಇದ್ದಾರೆ, ವರ್ಲ್ಡ್ ನಂಬರ್ ಒನ್ ರ್ಯಾಂಕಿಂಗ್ ಅಲ್ಲಿ ಇದ್ದಾರೆ ನೋಡಿ. ಇಲ್ಲಿ ಆಸ್ಟ್ರೇಲಿಯಾ ಬಾರ್ಟಿ ಅಂತಕ್ಕಂಥವ್ರು, ಇವರು ಆಸ್ಟ್ರೇಲಿಯಾದವರು, ಈಗ ಫೇಮಸ್ ವಿಶ್ವದ ನಂಬರ್ ಒನ್ ಟೆನಿಸ್ ರ್ಯಾಂಕಿಂಗ್ ನಲ್ಲಿರ್ತಕ್ಕಂಥವ್ರು ಆಸ್ಟ್ರೇಲಿಯಾ ಬಾರ್ಟಿ ಅಂತಕ್ಕಂಥವ್ರು. ಇವರು ಆಸ್ಟ್ರೇಲಿಯಾದ ಮಹಿಳೆ, ಇವರು ಸರ್ಬಿಯಾದ ಮಹಿಳೆ, ಇವರು ಸರ್ಬಿಯಾದ ಸರ್ಬಿಯಾದ ಹುಲಿ ನೊವಾಕೋ ಜಕವಿಕ್ ಅಂತಕ್ಕಂಥವಳು. ಇವರು ವುಮೆನ್ಸ್ ಮತ್ತು ಇವರು ಮೆನ್ಸ್. ವರ್ಲ್ಡ್ ನಂಬರ್ ಒನ್ ರ್ಯಾಂಕಿಂಗ್ ವುಮೆನ್ಸ್ ಅಲ್ಲಿ ಆಸ್ಟ್ರೇಲಿಯಾ ಬಾರ್ಟಿ ಇದ್ದಾರೆ. ಇಲ್ಲಿ ಮೆನ್ಸ್ ಅಲ್ಲಿ ಯಾರಿದ್ದಾರೆ ಅಂದ್ರೆ ನೊವಾಕೋ ಜಕವಿಕ್ ಇದ್ದಾರೆ ಸ್ನೇಹಿತರೆ. ನೋಡಿ ಈಗ ಟೆನಿಸ್ ಹಿಸ್ಟ್ರಿ ಗೊತ್ತಾಯ್ತು ನಮಗೆ. ಫಸ್ಟ್ ಆಸ್ಟ್ರೇಲಿಯಾ, ಫ್ರೆಂಚ್ ವಿಂಬಲ್ಡನ್ ಮತ್ತೆ ಯುಎಸ್ ಓಪನ್ ಟೆನಿಸ್ ನಡೆಯುತ್ತೆ. ನಾಲ್ಕನ್ನ ಸೇರಿ ನಾವೇನಂತ ಕರಿತೀವಿ, ಗ್ರ್ಯಾಂಡ್ ಸ್ಲಾಮ್ ಈವೆಂಟ್ಸ್ ಅಂತ ಕರಿತೀವಿ, ಗ್ರ್ಯಾಂಡ್ ಸ್ಲಾಮ್ ಈವೆಂಟ್ಸ್ ಅಂತ ಕರಿತೀವಿ. ಎಸ್, ಹಾಗಾದ್ರೆ 2022 ಆಸ್ಟ್ರೇಲಿಯಾ ಓಪನ್ ಟೆನಿಸ್ ಒಂದೇ ನಡೆದಿರೋದು, ಇದ್ರ ಬಗ್ಗೆ ವಿಶೇಷವಾಗಿ ಕೇಳ್ಬೋದು. ನೆಕ್ಸ್ಟ್ ಅದ್ ಬಿಟ್ಟರೆ ನಿಮಗೆ 2021 ಫ್ರೆಂಚ್ ವಿಂಬಲ್ಡನ್ ಮತ್ತೆ ಯುಎಸ್ ಟೆನಿಸ್ ಬಗ್ಗೆ ಕೇಳ್ತಾ ಹೋಗೋಣ. ಎಸ್ ಫ್ರೆಂಡ್ಸ್, ಗ್ರ್ಯಾಂಡ್ ಸ್ಲಾಮ್ ಈವೆಂಟ್ಸ್ ರನ್ನರ್ ವಿನ್ನರ್ ಮತ್ತೆ ರನ್ನರ್ ಅಂತ ಇದೆ, ಬಟ್ ಇಲ್ಲಿ ನಾನು ವಿನ್ನರ್ ಮಾತ್ರ ಹೇಳ್ತಾ ಹೋಗ್ತೇನೆ ನಿಮಗೆ ಬೇಕಾದಂಥ ವಿಷಯಗಳು. ಆಸ್ಟ್ರೇಲಿಯಾ ಓಪನ್ 2022 ಈ ವರ್ಷ ಜನವರಿಯಲ್ಲಿ ನಡೆಯಿರ್ತಕ್ಕಂಥದ್ದು ನೋಡ್ಬೋದು. ಮೆನ್ಸ್ ಸಿಂಗಲ್ ಹೇಳಿದೆ ನಾನು, ಈ ನಕೋ ಜಕವಿಕ್ ಅಂತ, ಸಾರಿ ರಾಫೆಲ್ ನಡೆಲ್ ಅಂತಕ್ಕಂಥವನು ಸ್ಪೇನ್ ದೇಶದವನು ಗೆದ್ದ. ಈಗ ಟೋಟಲ್ 21 ಈವೆಂಟ್ಸ್ ಇದೆ. ಕ್ಲೇ ಕೋರ್ಟ್ ಕಿಂಗ್ ಅಂತ ಕರೀತಾರೆ, ಇದು ನೆನಪಿರಬೇಕು, ಎಲ್ಲ ವಿಷಯಗಳನ್ನು ನೆನಪಿಟ್ಕೋಬೇಕು. ಮತ್ತೆ ಈಗ ರಾಫೆಲ್ ನಡೆಲ್ ಬಗ್ಗೆ ಕೇಳೋ ಸಾಧ್ಯತೆಗಳು ಹೆಚ್ಚಾಗಿದೆ. ನೆಕ್ಸ್ಟ್, ವರ್ಲ್ಡ್ ನಂಬರ್ ಒನ್ ರ್ಯಾಂಕಿಂಗ್ ವುಮೆನ್ ಏನಿದ್ದಾರೆ, ಆಸ್ಟ್ರೇಲಿಯಾ ಬಾರ್ಟೆ ಅಂತಕ್ಕಂತಹ ಆಸ್ಟ್ರೇಲಿಯಾ ದೇಶದ ಮಹಿಳೆ ಏನಿದ್ದಾರೆ, ಇವರು ಈ ಬಾರಿಯ ಗ್ರ್ಯಾಂಡ್ ಸ್ಲಮ್ ಈವೆಂಟ್ಸ್ ಅನ್ನ ಗೆದ್ದಿದ್ದಾರೆ. ಇವರು ಈ ಬಾರಿಯ ಗ್ರ್ಯಾಂಡ್ ಸ್ಲಮ್ ಈವೆಂಟ್ಸ್ ಅನ್ನ ಗೆದ್ದಿದ್ದಾರೆ, ರಾಫೆಲ್ ನಡಾಲ್ ಮತ್ತೆ ಆಸ್ಟ್ರೇಲಿಯಾ ಬಾರ್ಟೆ ಅಂತಕ್ಕಂಥದ್ದು. ಮತ್ತೆ ನೊಕೋ ಜಕೋವಿಕ್ ಯಾಕೆ ಇದರಿಂದ ಹಿಂದೆ ಸರಿದ್ರು ಅಂತಕ್ಕಂಥದ್ದು, ವ್ಯಾಕ್ಸಿನೇಷನ್ ಕೋವಿಡ್ ಇಂದ ಅವ್ರು ಏನು ಇದಾಗಲಿಲ್ಲ, ಲಸಿಕೆಗಳನ್ನು ಹಾಕಿಕೊಳ್ಳಿಲ್ಲ ಅಂತಕ್ಕಂಥ ಉದ್ದೇಶಕ್ಕೆ ಈ ಟೂರ್ನಿಮೆಂಟ್ ಇಂದ ಹೊರಬಂದ್ರು ಅಂತಕ್ಕಂಥ ಮಾಹಿತಿಗಳನ್ನು ನೀವು ಪೇಪರ್ಲ್ಲಿ ಓದಿರ್ತೀರಾ. ರಾಫೆಲ್ ನಡೆಲ್ ಮತ್ತು ಆಸ್ಟ್ರೇಲಿಯಾ ಬಾರ್ಟೆ ಅಂತಕ್ಕಂಥವ್ರು 2022 ಆಸ್ಟ್ರೇಲಿಯಾ ಓಪನ್ ಇತ್ತೀಚೆಗೆ ಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ಬರಬಹುದು. ಎಸ್, ಆಸ್ಟ್ರೇಲಿಯಾ ಓಪನ್ ಟೆನಿಸ್ ಆದ್ಮೇಲೆ ನೆಕ್ಸ್ಟ್ ಆರ್ಡರ್ ನಡೀತಕ್ಕಂಥದ್ದು ಯಾವುದು ಅಂದ್ರೆ, ನಮಗೆ ಫ್ರೆಂಚ್ ಓಪನ್ ಟೆನಿಸ್ ನಡೆಯುತ್ತೆ. ನೋಡಿ, ಫ್ರೆಂಚ್ ಓಪನ್ ಟೆನಿಸ್ ಎಲ್ಲಿ ನಡೆಯುತ್ತೆ ಅಂದ್ರೆ ಪ್ಯಾರಿಸ್ ಅಲ್ಲಿ ನಡೆಯುತ್ತೆ. ವಿಶ್ವದ ನಂಬರ್ ಒನ್ ಆಟಗಾರನಾದಂತಹ ನೊಕೋ ಜಕವಿಕ್ ಅಂತಕ್ಕಂಥವನು ಇದನ್ನ ಗೆದ್ದಿದ್ದಾನೆ. ಇವನು ಸರ್ಬಿಯಾ ದೇಶದವನು ಅಂತ ಹೇಳಿದೆ ನೊಕೋ ಜಕವಿಕ್. ಈಗ ವರ್ಲ್ಡ್ ರ್ಯಾಂಕಿಂಗ್ ಅಲ್ಲಿ ಇವನು ನಂಬರ್ ಒನ್ ರ್ಯಾಂಕಿಂಗ್ ಇದ್ದಾನೆ ಅಂತಕ್ಕಂಥದ್ದು ನಾನು ಹೇಳಿದೆ. ನೆಕ್ಸ್ಟ್, ಇಲ್ಲಿರ್ತಕ್ಕಂಥ ವುಮೆನ್ಸ್ 2021 ಫ್ರೆಂಚ್ ಓಪನ್ ಸೆಮಿಸ್ ಅಲ್ಲಿ ಯಾರು ಗೆದ್ದಿದ್ದಾರೆ, ಬಾರ್ಬೊರಾ ಕ್ರೆಜಿಕ್ವಾ ಅಂತಕ್ಕಂಥವ್ರು ಏನ್ ಗೆದ್ದಿದ್ದಾರೆ, ಬಾರ್ಬೊರಾ ಕ್ರೆಜಿಕ್ವಾ ಅಂತಕ್ಕಂಥವ್ರು, ಇವರು ಜೆಕ್ ರಿಪಬ್ಲಿಕ್ ಅಥವಾ ರಿಪಬ್ಲಿಕ್ ಗಣರಾಜ್ಯ ಅಂತ ಕರಿತೀವಿ, ಅಥವಾ ಜೆಕ್ ರಿಪಬ್ಲಿಕ್ ಅಂತ ಕರಿತೀವಿ. ಈ ಜೆಕ್ ರಿಪಬ್ಲಿಕ್ ನ ಒಬ್ರು ಇವರಾದಂತಹ ಈ ಮಹಿಳೆ 2021 ವುಮೆನ್ಸ್ ಅಲ್ಲಿ ಗೆದ್ದಿರ್ತಕ್ಕಂಥದ್ದು ಬಾರ್ಬೊರಾ ಕ್ರೆಜಿಕ್ವಾ ಅಂತಕ್ಕಂಥವ್ರನ್ನ ನೀವು ನೋಡ್ಬೋದು. ಇಲ್ಲಿ ಹೆಚ್ಚಾಗಿ ನೀವು ಆಸ್ಟ್ರೇಲಿಯಾ ಓಪನ್ ಟೆನಿಸ್ ಅನ್ನ ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಎಸ್, ಅದಾದ್ಮೇಲೆ ನೀವು ನೆಕ್ಸ್ಟ್ ವಿಂಬಲ್ಡನ್ ಟೆನಿಸ್ಗೆ ಸಂಬಂಧಿಸಿದಂತೆ ಏನು ಪ್ರಶ್ನೆ ಕೇಳ್ಬೋದು, ವಿಂಬಲ್ಡನ್ ಓಪನ್ಗೆ ಸಂಬಂಧಿಸಿದಂತೆ. ನೋಡಿ, 2021 ವಿಂಬಲ್ಡನ್ನಲ್ಲಿ ಮೆನ್ಸ್ ಸಿಂಗಲ್ಸ್ ನೊವಾಕೋ ಜಕೋವಿಕ್ ಮತ್ತೆ ಗೆಲ್ತಾರೆ. ಇವರಿಬ್ಬರು ವಿಶ್ವದ ನಂಬರ್ ಒನ್ ಆಟಗಾರರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಆಸ್ಟ್ರೇಲಿಯಾ ಬಾರ್ಟೆ ಆಸ್ಟ್ರೇಲಿಯಾ, ನೊಕೋ ಜಕೋವಿಕ್ ಅಂತಕ್ಕಂಥದ್ದು ಸರ್ಬಿಯಾ. ಈಗ ರಾಫೆಲ್ ನಡೆಲ್ ಅಂತಕ್ಕಂಥದ್ದು ಒಂದು ನೀವು ನೆನ್ಪಿಟ್ಕೊಂಡಿರಬೇಕು. ಯಾಕೆ ಅಂದರೆ ನೊಕೋ ಜಕೋವಿಕ್ಗೆ ಸಂಬಂಧಿಸಿದಂತೆ 2021 ಇವರು ಆಸ್ಟ್ರೇಲಿಯಾ ಓಪನ್ ಇವರೇ ಗೆದ್ದಿದ್ದು, ನೆಕ್ಸ್ಟ್ ಇವರು ಫ್ರೆಂಚ್ ಓಪನ್ ಇವರೇ ಗೆದ್ದಿದ್ದು, ವಿಂಬಲ್ಡನ್ ಓಪನ್ ಇವರೇ ಗೆದ್ದಿದ್ದು. ಆದರೆ ಯುಎಸ್ ಓಪನ್ನಲ್ಲಿ ಏನು ಮಾಡಿದ್ದು, ರಷ್ಯಾದ ಹುಡುಗನಿಗೆ ಇವರಿಗೆ ಸೋತೋದು. ಹಾಗಾಗಿ ಇಲ್ಲಾಂದ್ರೆ ನಾಲ್ಕು ಇವೆಂಟ್ಸ್ಗಳಂತಹ ಒಂದು ರೆಕಾರ್ಡ್ಸ್ ಅವರಲ್ಲಿ ಆಗ್ತಾ ಇತ್ತು ನೊವಾಕೋ ಜಕೋವಿಕ್ಗೆ ಸಂಬಂಧಿಸಿದಂತೆ. ಹಾಗಾಗಿ ನಿಮ್ಮ ನೆಕ್ಸ್ಟ್ ಯುಎಸ್ ಓಪನ್ ಬಗ್ಗೆನೂ ಸಹ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೋಬೇಕಾಗತ್ತೆ. ಎಸ್, ಯಾರು ಹಾಗಾದ್ರೆ ಆ ಜಕೋವಿಕ್ನನ್ನ ಸೋಲಿಸ್ತವನು ಅಂತಕ್ಕಂಥದ್ದು, 2021 ಯುಎಸ್ ಓಪನ್ ಅದು ಎಲ್ಲಿ ನಡೀತದೆ ಅಂದ್ರೆ ನ್ಯೂಯಾರ್ಕ್ ಅಲ್ಲಿ ನಡೀತದೆ. ಇಲ್ಲಿರ್ತಕ್ಕಂಥ ಡಾನಿಲ್ ಮೆಡ್ವೆಡ್ ಅಂತಕ್ಕಂತಹ ರಷ್ಯಾದ ಹುಡುಗ ಏನ್ ಮಾಡ್ದ, ಡಾನಿಲ್ ಮೆಡ್ವೆಡ್ ಅಂತಕ್ಕಂಥವನು ನೊಕೋ ಜಕೋವಿಕ್ನನ್ನ ಸೋಲಿಸ್ತ. ಹಾಗಾಗಿ ಈ ರೆಕಾರ್ಡ್ ಬ್ರೇಕ್ ಮಾಡೋಕೆ ಆಗ್ಲಿಲ್ಲ ನೊಕೋವಿಕ್ ಜೊತೆ. ಹಾಗಾಗಿ ಅಂತಕ್ಕಂಥದ್ದು ಮತ್ತೆ ಈ ಸುಮಾರು 19 ವರ್ಷದ ಯುಕೆ ಹುಡುಗಿ, ಬ್ರಿಟನ್, ಗ್ರೇಟ್ ಬ್ರಿಟನ್ ಹುಡುಗಿಯಾದಂತಹ
ಯಮ್ಮಾ ರುಡಿಕ್ಯಾ ಅನ್ನತಕ್ಕಂಥವ್ರು ಏನು ಮಾಡಿದ್ರು, ಈ ಸಾರಿಯ 2021ರ ಯು ಎಸ್ ಓಪನ್ ಅನ್ನು ಗೆದ್ದರು ಮಹಿಳೆ. 19 ವರ್ಷದವರು, ಯು ಎಸ್ಗೆ ಒಂದು ಸಾರಿ ಯುಕೆ ಯುನೈಟೆಡ್ ಕಿಂಗ್ಡಮ್ನ ಮಹಿಳೆ ಇವಳು ಅಂತಕ್ಕಂಥದ್ದು ನಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಇಂಡಿಯನ್ ಟೆನಿಸ್ ಪ್ಲೇಯರ್ಸ್ ಅಲ್ಲಿ ನಿಮಗೆ ಕೇಳ್ಬೋದು, ಇತ್ತೀಚೆಗೆ ಈ ರೋಹನ್ ಭೂಪಣ್ಣ ಜಿಕೆಲ್ ಬಂದಿರುತ್ತೆ, ಲಿಯಾಂಡರ್ ಪೇಸ್ ಅಂತಕ್ಕಂಥವ್ರು ಯಾರು, ಮಹೇಶ್ ಭೂಪತಿ ಅಂತಕ್ಕಂಥವ್ರು ಯಾರು ನೋಡಿ, ಒಬ್ರು ಕಲ್ಕತ್ತಾದವರು, ಒಬ್ರು ಇಲ್ಲಿ ಚೆನ್ನೈ ಅವರು. ನೆಕ್ಸ್ಟ್ ಸಾನಿಯಾ ಮಿರ್ಜಾ ಇರ್ಬೋದು, ಅಥವಾ ಕರ್ನಾಟಕದ ಹುಡುಗ ನಿಮಗೆ ಗೊತ್ತಿದೆ ರೋಹನ್ ಭೂಪಣ್ಣ. ಯುಕಿ ಬಾಂಬ್ರಿ ಅಂತಕ್ಕಂಥವ್ರು ನಿಮಗೆ ಗೊತ್ತಿದೆ, ಈ ಯುಕಿ ಬಾಂಬ್ರಿ ಡೆಲ್ಲಿ. ಸೋಮದೇವ್ ವರ್ಮನ್ ಅಂತಕ್ಕಂಥವ್ರು ಅಸ್ಸಾಂ ಅವರು. ಇಷ್ಟು ಜನದ ಬಗ್ಗೆ ಕೇಳ್ಬೋದು, ಈ 6 ಜನ ಟೆನಿಸ್ ಪ್ಲೇಯರ್ಸ್ಗಳ ಬಗ್ಗೆ ಕೇಳ್ಬೋದು. ಇವರು ಭಾರತದ ಪ್ರಮುಖ ಟೆನಿಸ್ ಪ್ಲೇಯರ್ಗಳಂತಕ್ಕಂಥದ್ದು ನೆನಪಿರಬೇಕು. ಈಗ ನಾವು ಆಸ್ಟ್ರೇಲಿಯಾ ಆ್ಯಂಡ್ ದೆನ್ ಫ್ರೆಂಚ್ ವಿಂಬಲ್ಡನ್ ಮತ್ತು ಯು ಎಸ್ ಓಪನ್ ಬಗ್ಗೆ ಕೇಳಿದ್ವಿ. ಬಟ್ ಈಗ ನಾನು ಹೇಳಿದ್ದು ಒಂದೇ, ಆಸ್ಟ್ರೇಲಿಯಾ ಓಪನ್ 2020ರಲ್ಲಿ ಯಾರು ಗೆದ್ರು ಅಂತಕ್ಕಂಥದ್ದು ರಾಫೆಲ್ ನಡಲ್ ಬಗ್ಗೆ, ಆಸ್ಟ್ರೇಲಿಯಾ ಬಾರ್ಟಿ ಬಗ್ಗೆ ಹೇಳಿದ್ದೀನಿ, ಅವೆರಡು ನೆನ್ಪಿಟ್ಕೊಳ್ಳಿ ಎಕ್ಸಾಮ್ ದೃಷ್ಟಿಯಿಂದ. ಮತ್ತೆ ಪ್ರಶ್ನೆಗಳು ಬರ್ಬೋದು. ಎಸ್ ಸ್ನೇಹಿತರೆ, ಅದಾದ್ಮೇಲೆ ನಮಗೀಗ ಈ ಟರ್ಮ್ಸ್ ಯೂಸ್ ಇನ್ ಟೆನಿಸ್ ಗೇಮ್ಸ್ ಅಂತ ಹೇಳಿದ್ರೆ, ಸರ್ವರ್ ಅಂತಕ್ಕಂಥದ್ದು ಮಾಡ್ತೀವಿ ನಮಗೆ, ಅಂದರೆ ಈಗ ಫೋರ್ ಹ್ಯಾಂಡ್ಸ್ ಅಂತ ಹೊಡಿತೀವಿ, ಬ್ಯಾಕ್ ಹ್ಯಾಂಡ್ಸ್ ಅಂತ ಇರುತ್ತೆ, ವ್ಯಾಲಿ ಅಂತಕ್ಕಂಥದ್ದು ಇರುತ್ತೆ, ಆಫ್ ವ್ಯಾಲಿ ಅಂತಕ್ಕಂಥದ್ದೇ, ಓವರ್ ಹೆಡ್ ಅಂತಕ್ಕಂಥದ್ದು, ಡ್ರಾಪ್ ಶಾಟ್ ಅಂಡ್ ಲಾಬ್ ಅಂತಕ್ಕಂಥದ್ದು ಇರುತ್ತೆ. ಇಷ್ಟು ವಿಷಯಗಳಿಗೆ ಸಂಬಂಧಿಸಿದಂತೆ ಇದಕ್ಕಿಂತ ಹೆಚ್ಚಾಗಿ ನೀವು ಕ್ರಿಕೆಟ್, ಫುಟ್ಬಾಲ್ ಈ ಎರಡೂ ಗೇಮ್ಸ್ಗಳಲ್ಲಿ ಟರ್ಮ್ಸನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಜಾಸ್ತಿ ಕೇಳೋದಲ್ಲೇ, ಮತ್ತು ಹಾಕಿ, ಕ್ರಿಕೆಟ್ ಫುಟ್ಬಾಲ್ ಹಾಕಿ ಬಿಟ್ಟರೆ ಟೆನಿಸಲ್ಲಿ ಕೇಳ್ತಾರೆ, ಅದು ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟು ಟೆನಿಸ್ ಟ್ರೋಫೀಸ್ ಇದುವರೆಗೆ ಎಕ್ಸಾಮಲ್ಲಿ ಬಂದಿರತಕ್ಕಂಥದ್ದು. ಕಾರ್ಬಿಟನ್ ಕಪ್ ಅಂತಕ್ಕಂಥದ್ದು ಟೆನಿಸ್ಗೆ ಸಂಬಂಧಿಸಿದಂತೆ ನಾವು ನೋಡ್ಬೋದು, ಟೇಬಲ್ ಟೆನಿಸ್ಗೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಬಹಳ ಇಂಪಾರ್ಟೆಂಟ್ ಒಂದ್ಸರಿ ಎಫ್ ಡಿ ಎಲ್ ಕೇಳಿ, ಯೂಥಾಂಟ್ ಕಪ್ ಅಂತಕ್ಕಂಥದ್ದು ಟೆನಿಸ್ ವುಮೆನ್ಸ್ ಟೆನಿಸ್ಗೆ ಸಂಬಂಧಿಸಿದಂಥದ್ದು, ಗ್ರ್ಯಾಂಡ್ ಪ್ರಿಕ್ಸ್ ಅಂತಕ್ಕಂಥದ್ದು ಟೇಬಲ್ ಟೆನಿಸ್ಗೆ, ಏಷ್ಯಾ ಡೆವಿಸ್ ಕಪ್ ಅಂತಕ್ಕಂಥದ್ದು ಮತ್ತು ರಾಜೇಂದ್ರ ಪ್ರಸಾದ್ ಕಪ್ ಅಂತಕ್ಕಂಥದ್ದು ಟೆನಿಸ್ಗೆ ಸಂಬಂಧಿಸಿರ್ತಕ್ಕಂಥದ್ದು. ನೋಡಿ ಇಲ್ಲಿ ಬ್ಯಾಡ್ಮಿಂಟನ್ ಟೆನಿಸ್ ಆ್ಯಂಡ್ ಟೇಬಲ್ ಟೆನಿಸ್ ಇಲ್ಲಿ 1 or 2 ಪ್ಲೇಯರ್, ಇಲ್ಲಿ ಒಬ್ಬರು ಅಥವಾ ಇಬ್ಬರು ಪ್ಲೇಯರ್ಗಳು ಇದನ್ನು ಆಟ ಆಡ್ಬೋದು ಅಂತಕ್ಕಂಥ. ಫ್ರೆಂಡ್ಸ್ ನೋಡಿ, ಇವತ್ತು ನಾವು ಟೆನಿಸ್ ಒಂದು ಸ್ಮಾಲ್ ಕಾನ್ಸೆಪ್ಟ್ ಬಗ್ಗೆ ಮಾತಾಡಿದೆ. ನಮ್ಮ ವಿಡಿಯೋ ಲೈಕ್ ಆದರೆ ನೀವು ಇತರರಿಗೆ ಶೇರ್ ಮಾಡಿ. ಮತ್ತು ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ ಇಲ್ಲಿ ಹೊಸ ಬ್ಯಾಚ್ಗಳು ಸ್ಟಾರ್ಟ್ ಆಗ್ತಾ ಇದೆ. ಫಾರೆಸ್ಟ್ ಗಾರ್ಡ್ ಆ್ಯಂಡ್ ವಾಚರ್ಸ್ ಅಂತ ಹೇಳಿದೆ, ಎಇ ಇಂಜಿನಿಯರ್ ಮತ್ತು ಜೆಇಗೆ ಸಂಬಂಧಿಸಿದಂತೆ ನಾನು ಮಾತಾಡಿದೆ, ಮತ್ತು ಕೆಪಿಟಿಸಿಯಲ್ಲಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಪಠ್ಯಕ್ರಮಕ್ಕನುಗುಣವಾಗಿ ಟೀಚ್ ಮಾಡ್ತವೆ, ಮತ್ತು ವೀಕೆಂಡ್ ಮಾಕ್ ಟೆಸ್ಟನ್ನು ಮಾಡ್ತೇವೆ. ಎಲ್ಲ ಅವಕಾಶಗಳ ಜೊತೆಗೆ ಪ್ರತಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವೆಲ್ಲ ಈ ಇತ್ತೀಚೆಗೆ ನಡೀತಕ್ಕಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಮಾಹಿತಿಯನ್ನು ನೀವು ತಿಳ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.